ವೆಲ್ಕಮ್ ಬ್ಯಾಕ್ ಟು ಚಾಂಚಲ್ ಮೀಡಿಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವು ಅಡ್ವಾನ್ಸಿಗೆ ಏನಾದರೂ ಅಪ್ಲೈ ಮಾಡಿದರೆ ಪಿ ಎಫ್ಗೆ ಅಥವಾ ಏನಾದರೂ ಅಮೌಂಟ್ ವಿತ್ಡ್ರಾ ಮಾಡಲಿಕ್ಕೆ ಪಿ ಎಫ್ಗೆ ನೀವು ಅಪ್ಲೈ ಮಾಡಿದರೆ ಯಾವ ರೀತಿಯ ಒಂದು ಸ್ಟೇಟಸ್, ಯಾಕಂತ ಹೇಳಿದರೆ ಅಮೌಂಟ್ ಬಂದಿದೆಯಾ ಇಲ್ಲ ಅಥವಾ ರಿಜೆಕ್ಟ್ ಆಗಿದೆಯಾ, ಯಾವ ರೀತಿ ಚೆಕ್ ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಒಂದು ಕ್ರೋಮಿಗೆ ಹೋಗಿಬಿಟ್ಟು ಇ ಪಿ ಎಫ್ ಅಂತ ಟೈಪ್ ಮಾಡಿ ಜಸ್ಟ್ ಇಲ್ಲಿ ಪಾಸ್ಬುಕ್ ಅಂತ ತೋರಿಸ್ತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಪಾಸ್ಬುಕ್ ಏನು ಮಾಡಬೇಕು, ಪಾಸ್ಬುಕ್ ಇದು ಸಾರಿ ಯು ಎನ್ ನಂಬರ್ ಟೈಪ್ ಮಾಡಬೇಕು. ಯು ಎನ್ ನಂಬರ್ ನೀವು ಟೈಪ್ ಮಾಡಿ ಅದಾದಮೇಲೆ ಇಲ್ಲೊಂದು ಕ್ಯಾಪ್ಸ ಬರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿಕೊಂಡು ಎಂಟ್ರಿ ಮಾಡಬೇಕು. 55+66 61 ಇವಾಗ ಅದು ಏನಾಗ್ತಿದೆ ಲಾಗಿನ್ ಆಯಿತು. ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮಗೆ ಸಿಗುತ್ತೆ ನೀವೇನಾದರೂ ಪಿ ಎಫ್ಗೆ ಅಪ್ಲೈ ಮಾಡಿದ್ದೀರಾ. ಸೊ ಇಲ್ಲಿ ವೇವ್ ಕ್ಲೈಮ್ ಸ್ಟೇಟಸ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಪ್ಲೈ ಮಾಡಿಬಿಟ್ಟು ಇದ್ದರೆ ಸೊ ಅದೇನಾದ್ರು ಸೆಟ್ಲ್ ಆಗಿದೆಯಾ ಅಥವಾ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅದು ನಿಮಗೆ ಅಪ್ಲೈ ಮಾಡಿ 1 ವೀಕ್ ಒಳಗಡೆ ಸೆಟ್ಲ್ ಆಗೈತೆ ಇಲ್ಲಿ ನಿಮಗೆ ತೋರಿಸುತ್ತೆ ಏನಂತ ಹೇಳಿದರೆ ಇಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಹೇಳಿ ಸ್ವಲ್ಪ ವೈಟ್ ಮಾಡಬೇಕು. ಈ ರೀತಿಯಾಗಿರುತ್ತೆ ಚೆಕ್ ಮಾಡುವುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.